ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಗ್ರಾಮೀಣ ಮಟ್ಟಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳೀಯರಿಗೆ ಮಾಹಿತಿ ನೀಡಿದರು. ಇದೇ ವೇಳೆ ಯಾತ್ರೆಯ ಧ್ಯೇಯದ ಕುರಿತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಸರಿಯಾದ ಸಮಯವಾಗಿದೆ. ಆದರೆ ನಾವು ನಮ್ಮ ಲಕ್ಷ್ಯದ ಪ್ರಾಪ್ತಿಗೋಸ್ಕರ ಈಗಲೇ ಜೋಡಣೆ ಆಗಬೇಕು. ದೂರದರ್ಶನದೊಂದಿಗೆ ಫಲಾನುಭವಿ ಸುನೀತಾ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಮೊದಲು 10,000, ಕ್ರಮೇಣವಾಗಿ 20,000 ಹಾಗೂ 50,000 ರೂಪಾಯಿ ಸಾಲ ಪಡೆದು ಪೂಜಾ ಸಾಮಗ್ರಿಗಳ ವ್ಯಾಪಾರದಲ್ಲಿ ತೊಡಗಿದ್ದು, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆತಿರುವುದು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ 20,000 ತಗೊಂಡ್ವಿ. ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವಾಗ 50,000 ತಗೊಂಡಿದೀವಿ. ಅದರಿಂದ ಚೆನ್ನಾಗಿ ಅನುಕೂಲ ಆಗಿದೆ. ಫಲಾನುಭವಿ ಮಾಲಾ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಸ್ವಂತ ವ್ಯಾಪಾರ ವೃದ್ಧಿಸಿಕೊಂಡಿದ್ದು, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತಿರುವುದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು. ಕಡೆ ನಾವು ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇದೀವಿ. ನಾವು ಪ್ರಧಾನ ಮಂತ್ರಿ ಸ್ವನಿಧಿಯಿಂದ 10,000 ರೂಪಾಯಿ ಸಾಲ ತಗೊಂಡ್ವಿ. ಬ್ಯಾಂಕ್ ಟರ್ನ್ ಓವರ್ ಮಾಡಿರೋದಕ್ಕೆ ಅದನ್ನ ಕ್ಲಿಯರ್ ಮಾಡಿ ಇವಾಗ 20,000 ಕೊಟ್ಟಿದ್ದಾರೆ. ಅದನ್ನು ಕ್ಲಿಯರ್ ಮಾಡಿದ್ವಿ. ಈಗ 50,000 ಕೊಟ್ಟಿದ್ದಾರೆ. ಸ್ಥಳೀಯ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಜಿ ರಾಮಮೋಹನ್, ಕೇಂದ್ರದ ವಿವಿಧ ಯೋಜನೆಗಳನ್ನು ಎಲ್ಲಾ ವರ್ಗದ ಜನರಿಗೆ ತಲುಪಿಸಲು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಅರ್ಹ ಸಾರ್ವಜನಿಕರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇನ್ಸೂರೆನ್ಸ್ ಸ್ಕೀಮ್ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅವರು ಸಾಮಾನ್ಯ ಜನಗರಿಗೂ ಎಲ್ಲರಿಗೂ ಇದು ಇನ್ಸೂರೆನ್ಸ್ ಕೊಡಬೇಕು ಅನ್ನೋ ಉದ್ದೇಶ ಮೇಲೆ ಇದು ಸ್ಟಾರ್ಟ್ ಮಾಡಿದರು. ಇದಕ್ಕೆ ಪ್ರೀಮಿಯಂ ನಿಮಗೆ 436 ರೂಪಾಯಿ ಇರುತ್ತೆ. ಅಂದರೆ ಒಂದು ಸಾರಿ ನೀವು ಒಂದು 436 ರೂಪಾಯಿ ಪೇಮೆಂಟ್ ಮಾಡಿದ್ರೆ ಒಂದು ವರ್ಷಕ್ಕೆ ನಿಮಗೆ ಇನ್ಸೂರೆನ್ಸ್ 2,00,000 ಇರುತ್ತೆ.